ಎಸ್, ಶಿವಮೊಗ್ಗ ನಗರದ ತಗ್ಗು ಪ್ರದೇಶ ಹಾಗೂ ಸಾಗರದಲ್ಲಿ ಧೋ ಅಂತ ಒಂದೇ ಸಮನೆ ಮಳೆ ಸುರಿತಾ ಇದೆ. ಸೊ ಹಾಗಾಗಿ ಯಾವ ರೀತಿಯಾಗಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ ಅನ್ನೋದನ್ನ ನೋಡಿದ್ವಿ. ಇದು ಕೇವಲ ಒಂದೆರಡು ಭಾಗದ ಮಾತ್ರ ನಾವು ನಿಮ್ಗೆ ತೋರಿಸ್ತಾ ಇರೋದು, ಇನ್ನು ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ಚಿತ್ರಣ. ರಣಭೀಕರ ಮಳೆಗೆ ಜಾನುವಾರುಗಳು ತತ್ತರಿಸಿ ಹೋಗಿದೆ. ಜನಾನೇ ತತ್ತರಿಸಿ ಹೋಗಿರುವಾಗ ಇನ್ನು ಜಾನುವಾರುಗಳ ಕತೆ ಕೇಳಬೇಕಾ? ಹಳ್ಳದಂತಾದ ರಸ್ತೆ ದಾಟಲು ಮೂಕ ಜೀವಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯವನ್ನ, ಸಾಗರದ ಹುಣಸಗಿ ಗ್ರಾಮವನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿರುವಂತಹ ಜಾನುವಾರುಗಳು ರಸ್ತೆ ದಾಟೋಕ್ಕೋಸ್ಕರ ಎಷ್ಟೊಂದು ಹರಸಾಹಸ ಪಟ್ಟಿದ್ದಾರೆ ಅಂತ ಈ ದೃಶ್ಯ ನೋಡಿದ್ರೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಮಳೆಗೆ ಈ ಹಸುಗಳು ಕೊಚ್ಕೊಂಡು ಹೋಗಿದ್ವು, ಒಂದು 4-5 ಹಸುಗಳು, ಅದೇ ಕಂಡು ಬರ್ತಿದೆ. ಆ ರೀತಿ ಆಗೋದು ಬೇಡ. ಆದಷ್ಟು ಬೇಗ ಸೇಫ್ ಪ್ಲೇಸ್ಗೆ ಕರ್ಕೊಂಡು ಹೋಗುವಂತಹ ಕಾರ್ಯಕ್ಕೂ ಕೂಡ ಆ ಜಾನುವಾರುಗಳ ಮಾಲೀಕರು ಮಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕರುಳು ಕಿತ್ತು ಬರುವಂತಹ ದೃಶ್ಯ. ಎಸ್, ಈ ದೃಶ್ಯವನ್ನ ಪಬ್ಲಿಕ್ ಟಿವಿಯ ವೀಕ್ಷಕರು ಕಳಿಸಿರೋದು. ಅವಾಗ್ಲೇ ಒಂದು ವಿಡಿಯೋ ಹೋಯ್ತಲ್ಲ, ಅದು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿರೋದು, ಅದು ಕೂಡ ಹೌದು. ಅಂದ್ರೆ ಅಲ್ಲಿ ಯಾರೋ ವಿಡಿಯೋ ಮಾಡ್ತಾ ಹೇಳ್ತಾ ಇದ್ರು, ಅದು ಕೂಡ ಹೌದು. ಬಟ್ ಈ ದೃಶ್ಯ ಏನಿದೆ ಈಗ ನೋಡ್ತಾ ಇದ್ದೀರಾ, ಜಾನುವಾರುಗಳು ಅಲ್ಲಿ ರಸ್ತೆ ದಾಟೋಕ್ಕೋಸ್ಕರ ಹರಸಾಹಸ ಪಡ್ತಾ ಇರುವಂತಹ ದೃಶ್ಯ, ಇದು ಕೂಡ ಪಬ್ಲಿಕ್ ಟಿವಿಯ ವೀಕ್ಷಕರು ಕಳಿಸಿರುವ ವಾಟ್ಸ್ಆಪ್ ಮುಖಾಂತರ ಕಳಿಸಿರುವಂತಹ ರಣಭೀಕರ ದೃಶ್ಯ. ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ. ಜನಾನೇ ಹೋಗುವಂಥದ್ದು ದೊಡ್ಡ ಹರಸಾಹಸ, ಅಂಥದ್ರಲ್ಲಿ ತಮ್ಮ ಜಾನುವಾರುಗಳನ್ನ ಸೇಫ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದಾರಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಇಂಥ ಸಂದರ್ಭ ಆದಾಗ, ಇಂಥ ಪರಿಸ್ಥಿತಿ ನಿರ್ಮಾಣವಾದಾಗ ಜನ ತಾವು ಹೋದ್ರೆ ಸಾಕಪ್ಪ, ತಾವು ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನುವಂತ ನಿಟ್ಟಿನಲ್ಲಿ ಇರ್ತಾರೆ. ಆದ್ರೆ ತಮ್ಮ ಹಸುಗಳನ್ನ ಜಾನುವಾರುಗಳನ್ನ ಸುರಕ್ಷಿತ ಪ್ರದೇಶಕ್ಕೆ ತಗೊಂಡು ಹೋಗುವಂತಹ ದೃಶ್ಯ ನಿಜಕ್ಕೂ ಎಂಥವರ ಮನ ಕಲಕುತ್ತೆ. ಇನ್ನು ನೋಡ್ತಾ ಶಿವಮೊಗ್ಗ ಭಾಗ ಆಗಿರಬಹುದು ಅಥವಾ ಬೆಳಗಾವಿ ಭಾಗ ಆಗಿರಬಹುದು, ಯಾವುದೇ ಭಾಗದಲ್ಲಿ ಕೂಡ ಈ ರೀತಿಯ ಚಿತ್ರಣ ಏನಾದರೂ ಕಂಡು ಬಂದ್ರೆ ಪಬ್ಲಿಕ್ ಟಿವಿಗೆ ನೀವು ವಾಟ್ಸ್ಆಪ್ ಮಾಡಬಹುದು. ಪಬ್ಲಿಕ್ ಟಿವಿಯ ವೀಕ್ಷಕರೇ ಇದನ್ನ ವಾಟ್ಸ್ಆಪ್ ಮಾಡಿರುವಂತಹ ದೃಶ್ಯ ಇದು. Ah!